ಅಧ್ಯಕ್ಷರೇ ಖಾಲಿ 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 ಆಗ್ತಾ ಇದೆ, ಒಂದು ಎಲ್ಲರನ್ನ ಕರೆಸಿ ದಯವಿಟ್ಟು, ಯಾರು ಇಲ್ಲ ಬರ್ತಾರೆ. ನಮ್ಮ ಫ್ರೆಂಡ್ ಜಾರ್ಜ್ ಮೀಟಿಂಗ್ ಅಲ್ಲಿ ಯಾರು ಇಲ್ಲ, ಮೀಟಿಂಗ್ ಅಲ್ಲಿ ಇದ್ದಾರೆ ಬರ್ತಾರೆ. ಅರ್ಜೆಂಟ್ ಮಾಡ್ಬಿಡಿ, ತಾವೇ ಬಿಲ್ ಅರ್ಜೆಂಟ್ ಮಾಡ್ಬಿಡಿ. ಪ್ರತಿಯೊಂದು ಕೂಡ ಅರ್ಜೆಂಟ್ ಮಾಡುದು ಸಮಸ್ಯೆಗೆ ಪರಿಹಾರ ಅಲ್ಲ. ಅರ್ಜೆಂಟ್ಮೆಂಟ್ ಎಲ್ಲ ಸಮಸ್ಯೆ ಪರಿಹಾರ ಇಲ್ಲ, ನಾವು ಒಪ್ಕೊಳ್ತೀವಿ. ಇದಕ್ಕೆ ಏನ್ ಸಮಸ್ಯೆ, ಇದಕ್ಕೆ ಪರಿಹಾರ ಏನ್ ಹೇಳಿ? ಪರಿಹಾರ ನೀವೇ ಹೇಳಿ, ಅವ್ರು ಬಂದು ಜಾಯಿನ್ ಆಗ್ತಾರೆ. ಈಗ ನೀವೇ ಹೇಳಿ ಪರಿಹಾರ ಹೇಳಿ. ಈ ತರ ನೀವು ಗವರ್ಮೆಂಟ್ ಗೆ ಸೆಟಲ್ ಕೊಟ್ರೆ ಹಾಗೆಲ್ಲ ಈ ಹೌದು, ಘನತೆ ಗೌರವ ಕಡಿಮೆ ಆಗ್ತದೆ. ಮೀಟಿಂಗ್ ಅಲ್ಲಿ ಎಲ್ಲರೂ ಕೂಡ ಈಗ ಜೊತೆಯಲ್ಲಿ ವಿಧಾನಸೌಧವನ್ನ ಗಂಭೀರವಾಗಿ ತಗೊಂಡಿಲ್ಲ. ಇಬ್ಬರು ಮಿನಿಸ್ಟರ್ಗಳಿದ್ದಾರೆ, ಕಾಟ ಆದರೂ ಕೂಡ ನಡೆಸ್ತಾ ಇದ್ದಾರೆ. ನೀವು ಕೂಡ ಹೌಸ್ ಘನತೆ ಗೌರವ ಏನಾಗುತ್ತೆ ನಿಮ್ಮ ವಿಚಾರ? ನಿಮ್ ಮುಖಾಂತರ ನಾವು ಅವ್ರನ್ನ ಏನು ಇಲ್ಲ ಅಶೋಕ್, ಓದಾಸಿದ್ದ ಅಂತ ಓದ್ತಾ ಇದಾರೆ. ನೀವು ಪೂರ್ತಿ ವಿರೋಧ ಪಕ್ಷದ ಪರವಾಗಿರ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ನಾನು ನಾನು ಪ್ರತಿಪಕ್ಷದ ಮಿತ್ರ, ನಾನು ಅವ್ರ ಮಾತಾಡಿಕೊಂಡು ಸರ್ಕಾರದ ನ್ಯೂನತೆಯನ್ನು ಅವ್ರು ತೋರಿಸಿ ಬಿಡಿಸಿ ಒಂದ್ಸರಿ. ಇವತ್ತು ಒಂದು ಎಲ್ಲಾರ್ಗು ಚಳಿಗಾಲ ಬಿಡಿಸಿ, ಈಗ ಬಂದಿಲ್ಲ ಕೇಳಿ ಎಲ್ಲಾರ್ಗು ಇಲ್ಲ. ಚಳಿಜಾರ ಬಿಡಿಸ್ಬೇಕು ಅಂದ್ರೆ ಅವರು ಮಾತ್ರ ತಗೋಬೇಕು ಮನೆಗೆ ಹೋಗಿ. ಈಗ ಬಿಡಿಸಿ ಅಶೋಕ್ ಅವರೇ, ಮಂತ್ರಿಗಳೇ ತಗೋ. ಈಗ 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 ಐದು ಮಂತ್ರಿಗಳಿದ್ದಾರೆ. ನಾನು ಬಹುಶಃ ಪ್ರತಿಪಕ್ಷ ಮುಖಂಡ ಹೇಳ್ತೇನೆ, ಅದ ನಾನು ಒಪ್ತೇನೆ. ನಾನೆಲ್ಲ ನೂತನ ಶಾಸಕರನ್ನು ನಾನು ಇವತ್ತು ವಿಶೇಷ ಅಭಿನಂದಿಸಿ, ಯಾಕೆಂತ ಹೇಳಿದರೆ ಸರಿಯಾದ ಟೈಮ್ನಲ್ಲಿ 11 ಗಂಟೆಗಂತೆ 11:30 ಕೂಡ ಎಲ್ಲರೂ ಕೂಡ ಬಂದು 11 ಗಂಟೆ ಕೋರಮ್ ಇವತ್ತು ಆಗಿದೆ. ಮಂತ್ರಿಗಳು ಸ್ವಲ್ಪ ತಡವಾದ ಕಾರಣ ನಾವು ಸಹ ಇವತ್ತು ತಡವಾಯಿತು. ಈಗ 2-3 ಜನ ಮಾತಾಡಿ ಕೂಡ ಆಗ್ತಿತ್ತು. ಸರ್ಕಾರ ಕೂಡ ಪ್ರತಿಪಕ್ಷ ಮತ್ತು ಮಾತುಗಳ ಮೇಲೆ ಗಂಭೀರವಾಗಿ ತೆಗೊಳ್ಬೇಕು. ಎಲ್ಲ ಮಂತ್ರಿಗಳು ಕೂಡ ಸರಿಯಾದ ಸಮಯದಲ್ಲಿ ಇರಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಸುಮ್ಮನೆ 4-5 ಮಂತ್ರಿಗಳು ಇದ್ದಾರೆ, ಮತ್ತು ತಾವು ಹೇಳಿದಾಗೆ ಒಂದು ಸಮಸ್ಯೆ ಆದಾಗ ಎದ್ದೋಗೋದು ಸುಲಭ, ನನಗೆ ಕಷ್ಟದ ಕೆಲಸ ಅಲ್ಲ, ನನಗೆ ಕೂಡ ಎದ್ದು ಹೋಗ್ಬೋದು. ಮತ್ತು ದಟ್ ಇಸ್ ನಾಟ್, ಅದು ನನ್ನ ಪ್ರಕಾರ. ಸೊ ಸಮಸ್ಯೆ ಬಂದಾಗ ಅದೊಂದು ಸಮಾಧಾನ ಸರಿಪಡಿಸಿಕೊಂಡು ಮುಂದೆ ಈ ರೀತಿ ಆಗದ ರೀತಿ ನೋಡಿಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ನಾವು ಆದಷ್ಟು ಸಮಯವನ್ನು ನಾವು ಪ್ರಯೋಜನ ಅದನ್ನು ಉಪಯೋಗ ಮಾಡಿಕೊಂಡು ನನ್ನ ಜವಾಬ್ದಾರಿ. ನಾನು ಎದ್ದೋದ್ರೆ ಮತ್ತು ನಿಮ್ಮನ್ನು ಕರೆಯೋದು ಮತ್ತು 2 ಗಂಟೆ ಹೋಗೋದು, ಆ ಟೈಮಲ್ಲಿ ಎಲ್ಲ ಬಂದು ಮಂತ್ರಿಗಳು ಬಂದು ಆಗ್ತದೆ. ಆದ ಕಾರಣ ಸರ್, ನಾನು ಕೂಡ ಇವತ್ತು ನಿಮ್ಮ ನೀವೆಲ್ಲ ಮಾತುಗಳನ್ನು ಸತ್ಯ, ಅದು ಅವರು ಎಲ್ಲ ಮಂತ್ರಿಗಳು ಬರಬೇಕು. ಮೀಟಿಂಗ್ ಇವತ್ತು ಕರೆದ ಕಾರಣ ಸ್ವಲ್ಪ ತಡವಾಗಿದೆ. ಅದು 5 ಮಂತ್ರಿಗಳು ಕೂಡ ಇವತ್ತು ಬಂದಿದ್ದಾರೆ, 6 ಮಂತ್ರಿಗಳಿಗೆ ಬಂದಿದ್ದಾರೆ ನೂತನ. ಈಗ ಎಷ್ಟು ಜನ ಬಂದ ಮುಖ್ಯ ಅಲ್ಲ, ಲೇಟಾಗಿ ಬಂದದ್ದು ಪ್ರಾಬ್ಲಮ್. ಈಗ